ನಮಸ್ಕಾರ ಮಕ್ಕಳೇ, ಹತ್ತನೇ ತರಗತಿಯ ಸಮಾಂತರ ಶ್ರೇಣಿಗಳು ಪಾಠದ ಅಭ್ಯಾಸ 1.2 ಪ್ರಶ್ನೆ ಸಂಖ್ಯೆ 4 ಹೇಗೆ ಉತ್ತರಿಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ರಶ್ನೆ ಏನಿದೆ ನೋಡ್ರಿ, 3, 8, 13, 18 ಇತ್ಯಾದಿ ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಆಗಿದೆ ಅಂತ ಕೇಳಿದ್ದಾರೆ. ಅಂದರೆ ಈ ಶ್ರೇಣಿಯಲ್ಲಿ 78 ಕೂಡ ಒಂದು ಪದವಾಗಿದೆ, ಇದು ಎಷ್ಟನೇ ಪದ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, 3 ಎನ್ನುವುದು ಮೊದಲನೇ ಪದ, 8 ಎರಡನೇ ಪದ, 13 ಮೂರನೇ ಪದ, ಇದು 4 ಪದ. ಅದೇ ತರಹ 78 ಎಷ್ಟನೇ ಪದ ಆಗಿರುತ್ತೆ ಅನ್ನೋದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಪಾಠದಲ್ಲಿ ನಾವು ಮುಖ್ಯವಾಗಿ 2 ಸೂತ್ರಗಳನ್ನು ಹೆಚ್ಚಾಗಿ ಉಪಯೋಗಿಸ್ಕೊತೀವಿ. ಮೊದಲನೇದು AN ಸೂತ್ರ, ಮತ್ತೊಂದು SN ಸೂತ್ರ. AN ಸೂತ್ರ ಏನು? AN ಈಕ್ವಲ್ ಟು A+(n-1)×D. SN ಸೂತ್ರ, n/2×2A+(n-1)×D. ಈಗ ಇಲ್ಲಿ ಗಮನಿಸ್ರಿ, AN ಅಂದರೆ ಶ್ರೇಣಿಯ ಒಂದು ಪದ, ಇದು ಎನ್ನನೇ ಪದ. ಅಂದರೆ AN ಅಂದರೆ ಒಂದು ಪದ, ಇದು ಎಷ್ಟನೇ ಪದ? ಎನ್ನನೇ ಪದ. ಸಾಧಾರಣವಾಗಿ ಈ ಸೂತ್ರವನ್ನು ಪದ ಕಂಡುಹಿಡಿಯಲಿಕ್ಕೆ ಈ ಸೂತ್ರ ಬಳಸ್ಕೊತೀವಿ, ಹಾಗೂ ಪದಗಳ ಸಂಖ್ಯೆ ಕಂಡುಹಿಡಿಯಲಿಕ್ಕೆ. ಎನ್ ಅನ್ನೋದು ಪದಗಳ ಸಂಖ್ಯೆ, ಪದಗಳ ಸಂಖ್ಯೆಯನ್ನಾಗಿ ಕೂಡ ಎನ್ನನ್ನು ಬಳಸ್ಕೋಬೋದು, ಅಥವಾ ಎಷ್ಟನೇ ಪದ ಅನ್ನೋದಕ್ಕೂ ಕೂಡ ನಾವು ಎನ್ನನ್ನು ಉಪಯೋಗಿಸ್ಕೋಬೋದು. ಉದಾಹರಣೆಗೆ, ಎನ್ ಅನ್ನುವುದು 1 ಅದು ಒಂದನೇ ಪದ, ಎನ್ ಅನ್ನೋದು 2 ಅದು 2, ಎನ್ ಅನ್ನೋದು 8 ಅದು 8 ಈ ಥರ ಎಷ್ಟನೇ ಪದವನ್ನು ಕಂಡುಹಿಡಿಬೇಕಂದ್ರೂ ಕೂಡ ಎನ್ನನ್ನು ಕಂಡುಹಿಡಿಯಬೇಕು, ಪದಗಳ ಸಂಖ್ಯೆ ಅಂದರೂ ಕೂಡ ಎನ್ನನ್ನು ಕಂಡುಹಿಡಿಯಬೇಕು. ಪದ ಕಂಡುಹಿಡಿಯಲಿಕ್ಕೆ ಉದಾಹರಣೆಗೆ 10 ಪದ ಕಂಡುಹಿಡಿಯಿರಿ ಅಂದರೆ 10 ಪದವನ್ನು ಕಂಡುಹಿಡಿಯಬೇಕು. ಹಂಗಾಗಿ ಇಲ್ಲಿ ಅವರು ಏನು ಹೇಳಿದ್ದಾರೆ, 78 ಎಷ್ಟನೇ ಪದವಾಗಿರುತ್ತೆ ಅಂದರೆ ನಾವಿಲ್ಲಿ ಎನ್ ಕಂಡುಹಿಡಿಯಬೇಕು. ಎನ್ನಿನ ಬೆಲೆ ಎಷ್ಟು ಬರುತ್ತೋ ಅಷ್ಟನೇ ಪದ ಇದಾಗಿರುತ್ತೆ. ಯಾಕಂದರೆ ಇದು 1 ಪದ, ಇದು 2 ಪದ, ಇದು 3 ಪದ, ಇದು 4 ಪದ, ಇದು ಎಷ್ಟನೇ ಪದ ಅಂತ ಗೊತ್ತಿಲ್ಲ, ಅದನ್ನು ನಾವು ಎನ್ನನೇ ಪದ ಅಂತ ಇಟ್ಕೊಂಡು ಎನ್ನಿನ ಬೆಲೆಯನ್ನು ಕಂಡುಹಿಡಿದಾಗ 78 ಎಷ್ಟನೇ ಪದ ಆಗುತ್ತೆ ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಇಲ್ಲಿ ನಾವು ಬಳಸಬೇಕಾಗಿರುವಂತಹ ಸೂತ್ರ AN ಸೂತ್ರ, AN ಈಕ್ವಲ್ ಟು A+(n-1)×D. ಓಕೆ, ಈಗ ಸೂತ್ರವನ್ನು ಬರ್ಕೊಳ್ಳೋಣ. AN ಈಕ್ವಲ್ ಟು A+(n-1)×D. ಪರೀಕ್ಷೆಯಲ್ಲಿ ಕೂಡ ನೀವು ಸೂತ್ರ ಬರೆಯುವುದನ್ನು ಮರೆಯಬಾರ್ದು, ಯಾಕೆಂದರೆ ಸೂತ್ರಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ. ಈಗ ಅವರು ಏನೇನು ದತ್ತಾಂಶಗಳನ್ನು ಕೊಟ್ಟಾರ ಬರ್ಕೊಳ್ಳೋಣ. ಎ ಅಂದರೆ ಮೊದಲನೇ ಶ್ರೇಣಿಯ ಮೊದಲನೇ ಪದ, ಮೊದಲನೇ ಪದ ಎಷ್ಟಿದೆ? 3. ಇನ್ನು ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ. ಡಿ ಅಂದರೆ ಯಾವ ಥರ ಕಂಡುಹಿಡಿತೀವಿ? A2-A1. A2 ಅಂದರೆ 2 ಪದ, 8 ಮೈನಸ್ A1 ಅಂದರೆ ಮೊದಲನೇ ಪದ 3, 8 3 ಕಳೆದಾಗ 5. ಇಲ್ಲಿ ಒಂದು ವಿಷಯವನ್ನು ನೀವು ಗಮನಿಸಬೇಕು, ಈ ಶ್ರೇಣಿಯಲ್ಲಿ ನೋಡ್ರಿ ಪದಗಳ ಬೆಲೆ ಹೆಚ್ಚಾಗ್ತಾ ಇದೆ. ಅಂದರೆ 3 8 13, ಅಂದರೆ ಇಲ್ಲಿ 3 ದೊಡ್ಡದು 8, 8 ದೊಡ್ಡದು 13, 13 ದೊಡ್ಡದು 18. ಅಂದರೆ ಇಲ್ಲಿ ಪದಗಳ ಬೆಲೆ ಹೆಚ್ಚಾಗ್ತಿದೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಎನ್ನುವುದು ಧನ ಸಂಖ್ಯೆ ಬಂದಿರುತ್ತೆ. ಒಂದು ವೇಳೆ ಪದಗಳ ಬೆಲೆ ಕಡಿಮೆ ಆಗ್ತಿದ್ರೆ, ಉದಾಹರಣೆಗೆ 5, 3, 1, -1, ಇತ್ಯಾದಿ. ಇಲ್ಲಿ ನೋಡಿರಿ 5 ಚಿಕ್ಕದು 3, 3 ಚಿಕ್ಕದು 1, 1 ಚಿಕ್ಕದು -1. ಇಲ್ಲಿ ಬೆಲೆ ಕಡಿಮೆ ಆಗ್ತಿದೆ ಅಂದರೆ ಡಿ ಅನ್ನೋದು ಋಣ ಸಂಖ್ಯೆ ಬರುತ್ತೆ. ಯಾಕೆಂದರೆ ನೋಡಿರಿ, ಡಿ ಈಕ್ವಲ್ ಟು A2-A1. A2 ಅಂದರೆ 3, -A1 ಅಂದರೆ 5. 3 5 ಕಳೆದಾಗ 2 ಬರುತ್ತೆ, ದೊಡ್ಡ ಸಂಖ್ಯೆಗೆ ಮೈನಸ್ ಇರೋದರಿಂದ -2. ಅಂದರೆ ಪದಗಳ ಬೆಲೆ ಕಡಿಮೆ ಆಗ್ತಿದ್ರೆ ನಮಗೆ ಡಿ ಅನ್ನೋದು ಋಣ ಸಂಖ್ಯೆ ಬರುತ್ತೆ. ಭಾಳಷ್ಟು ವಿದ್ಯಾರ್ಥಿಗಳು ಇದನ್ನು ಬರೀಬೇಕಾದ್ರೆ ತಪ್ಪಾಗಿ ಬರೀತಾ ಇರ್ತಾರೆ. ಚೆನ್ನಾಗಿ ಗಮನಿಸ್ರಿ, ಶ್ರೇಣಿಯಲ್ಲಿ ಪದಗಳ ಬೆಲೆ ಕಡಿಮೆ ಆಗ್ತಾ ಇದ್ದರೆ ಡಿ ಅನ್ನೋದು ಋಣ ಸಂಖ್ಯೆಯಲ್ಲಿ ಬರಬೇಕು, ಅದೇ ಶ್ರೇಣಿಯಲ್ಲಿ ಪದಗಳ ಬೆಲೆ ಹೆಚ್ಚಾಗ್ತಿದ್ರೆ ಡಿ ಅನ್ನೋದು ಧನಸಂಖ್ಯೆ ಬರುತ್ತೆ. ಇದನ್ನು ನೀವು ಸಾಮಾನ್ಯ ವ್ಯತ್ಯಾಸ ಬರೀಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬರೀಬೇಕು. ನಂತರ ಎನ್ನನೇ ಪದ ಯಾವುದನ್ನು ತಗೋಬೇಕು? 78. AN ಈಕ್ವಲ್ ಟು 78, ಅಂದರೆ 78 ಎನ್ನನೇ ಪದ ಅಂತ ತಗೊಂಡು ಎನ್ನನ್ನು ಕಂಡುಹಿಡಿಬೇಕು. ಈಗ ಈ ಸೂತ್ರದಲ್ಲಿ ಈ ಬೆಲೆಗಳನ್ನು ಹಾಕ್ಕೊಳ್ಳೋಣ. ಎನ್ನನೇ ಪದ ಅಂತ ಯಾವುದನ್ನು ತಗೊಂಡಿದ್ದೀವಿ? 78. ಯಾಕಂದರೆ 78 ಶ್ರೇಣಿಯ ಒಂದು ಪದ, ಅದನ್ನೇ ನಾವು ಎನ್ನನೇ ಪದ ಅಂತ ಇಟ್ಕೊಂಡು. ಇನ್ನು ಮೊದಲನೇ ಪದ
ಮೂರು ಪ್ಲಸ್, ಗೊತ್ತಿಲ್ಲ ಎನ್ ಅನ್ನೋದು, ಹಾಗಾಗಿ ಅದನ್ನ ಹಾಗೆ ಇಟ್ಕೊಳ್ಳೋಣ. ಇಂಟು ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂದಿದೆ? ಐದು ಬಂದಿದೆ. ಬ್ರಾಕೆಟ್ ಹಾಕಿ ಐದು ಬರ್ಕೊಳ್ರಿ. ಈಗ ಇದನ್ನು ಲೆಕ್ಕಾಚಾರ ಮಾಡೋಣ. ಮೊದಲಿಗೆ ಮೂರನ್ನು ಎಡಭಾಗಕ್ಕೆ ತಗೊಂಡೋಗೋಣ, ಆಗ ಅದು ಮೈನಸ್ ಮೂರು ಆಗುತ್ತೆ. ಎಪ್ಪತ್ತೆಂಟು ಮೈನಸ್ ಮೂರು ಈಕ್ವಲ್ ಟು, ಇದು ಹಾಗೆ ಇರಲಿ, ಎನ್ ಮೈನಸ್ ಒನ್ ಇಂಟು ಐದು. ಈಗ ಎಪ್ಪತ್ತೆಂಟನ್ನು ಮೂರನ್ನು ಕಳೆದಾಗ ಎಪ್ಪತ್ತೈದು, ಎಪ್ಪತ್ತೈದು ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಐದು. ಈಗ ಏನು ಮಾಡೋಣ, ಇಲ್ಲಿ ಬ್ರಾಕೆಟ್ ಬಿಡಿಸ್ಕೊ ಗುಣಿಸ್ಕೊಳ್ಳೋಣ. ಎನ್ನ ಐದರಿಂದ ಗುಣಿಸಿದರೆ ಐದು ಎನ್ ಬರುತ್ತೆ, ಒಂದನ್ನು ಐದರಿಂದ ಗುಣಿಸಿದರೆ ಮೈನಸ್ ಐದು ಆಗುತ್ತೆ. ಓಕೆ, ಇದು ಎಪ್ಪತ್ತೈದು ಈಕ್ವಲ್ ಟು ಎನ್ ಇಂಟು ಐದು ಐದು ಎನ್, ಮೈನಸ್ ಒಂದು ಇಂಟು ಐದು ಮೈನಸ್ ಐದು. ಈಗ ಮೈನಸ್ ಐದನ್ನು ಎಡಭಾಗಕ್ಕೆ ತಗೊಂಡೋದ್ರೆ ಅದು ಪ್ಲಸ್ ಐದು ಆಗುತ್ತೆ. ಎಪ್ಪತ್ತೈದು ಪ್ಲಸ್ ಐದು ಈಕ್ವಲ್ ಟು ಐದು ಎನ್. ಈಗ ಎಪ್ಪತ್ತೈದನ್ನು ಐದನ್ನು ಕೂಡಿದಾಗ ಎಂಬತ್ತು ಈಕ್ವಲ್ ಟು ಐದು ಎನ್. ಈಗ ಎನ್ನನ್ನು ಹಾಗೆ ಇಟ್ಕೊಂಡು ಐದನ್ನು ಎಡಭಾಗಕ್ಕೆ ತೊಗೊಂಡು ಬಂದರೆ ಅದು ಛೇದಕ್ಕೆ ಬರುತ್ತೆ, ಅಂದರೆ ಎಂಬತ್ತು ಬೈ ಐದು ಈಕ್ವಲ್ ಟು ಎನ್. ಇಲ್ಲಿ ಚೆನ್ನಾಗಿ ಗಮನಿಸ್ರಿ, ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ತಪ್ಪು ಮಾಡ್ತೀರಿ. ಐದು ಎನ್ ಇದ್ದಾಗ ಐದನ್ನು ಎಡಭಾಗಕ್ಕೆ ತೊಗೊಂಡಿದ್ರೆ ಮೈನಸ್ ಐದು ಬರೀತೀರಿ, ಆ ಥರ ತಪ್ಪು ಮಾಡಬಾರ್ದು. ಯಾವಾಗಲೂ ಏಕಪದ ಇದ್ದಾಗ ಅಂಶದಲ್ಲಿರುವುದು ಛೇದಕ್ಕೆ ಬರುತ್ತೆ ಅಥವಾ ಛೇದದಲ್ಲಿರುವುದು ಅಂಶಕ್ಕೆ ಬರುತ್ತೆ. ಇಲ್ಲಿ ಗಮನಿಸ್ರಿ, ಇದು ದ್ವಿಪದ ಇದೆ. ದ್ವಿಪದಗಳಿದ್ದಾಗ ಎಡಭಾಗದಿಂದ ಬಲಭಾಗಕ್ಕೆ ಅಥವಾ ಬಲಭಾಗದಿಂದ ಎಡಭಾಗಕ್ಕೆ ತೊಗೊಂಡೋದಾಗ ಚಿಹ್ನೆಗಳು ಬದಲಾಗ್ತವೆ. ಇಲ್ಲಿ ದ್ವಿಪದ ಇದೆ, ಆದ ಕಾರಣ ಮೈನಸ್ ಐದು ಎಡಭಾಗಕ್ಕೆ ಹೋದರೆ ಪ್ಲಸ್ ಐದು ಆಯಿತು. ದ್ವಿಪದ ಅಥವಾ ಬಹುಪದಗಳಿದ್ದಾಗ ಬಲಭಾಗದಿಂದ ಎಡಭಾಗಕ್ಕೆ ಎಡಭಾಗದಿಂದ ಬಲಭಾಗಕ್ಕೆ ತೊಗೊಂಡೋದ್ರೆ ಚಿಹ್ನೆ ಬದಲಾಗ್ತವೆ. ಅದೇ ಏಕಪದ ಇದ್ದಾಗ ಅಂಶ ಇರುವುದು ಛೇದಕ್ಕೆ ಬರುತ್ತೆ, ಛೇದ ಇರುವುದು ಅಂಶಕ್ಕೆ ಬರುತ್ತೆ. ಹಾಗಾಗಿ ಇಲ್ಲಿ ಏಕಪದ ಇರುವುದರಿಂದ ಐದು ಎಡಭಾಗಕ್ಕೆ ತೊಗೊಂಡೋದ್ರೆ ಅದು ಛೇದಕ್ಕೆ ಬರಬೇಕು. ಈ ಥರ ಮಿಸ್ಟೇಕು, ಅಂದರೆ ಇದನ್ನು ಎಡಭಾಗಕ್ಕೆ ತೊಗೊಂಡೋದ್ರೆ ಛೇದದಲ್ಲಿ ಬರೀಬೇಕು. ಮತ್ತೊಂದು ಮಿಸ್ಟೇಕ್ ಏನು ಮಾಡ್ತೀರಿ ಅಂದರೆ, ಈ ಐದನ್ನು ಎಡಭಾಗಕ್ಕೆ ತೊಗೊಂಡು ಬಂದಮೇಲೆ ಕೂಡ ಇಲ್ಲಿ ಐದು ಹಾಗೆ ಉಳಿಸಿರ್ತೀರಿ. ಆ ಥರ ಮಾಡುವ ಹಾಗಿಲ್ಲ, ಯಾಕಂದರೆ ಈ ಐದು ಎಡಭಾಗಕ್ಕೆ ಬಂದಮೇಲೆ ಇಲ್ಲಿ ಐದು ಇರೋದಿಲ್ಲ, ಬರೀ ಎನ್ ಮಾತ್ರ ಉಳಿದಿರುತ್ತೆ. ಓಕೆ, ಈಗ ಇವೆರಡನ್ನು ಬಾಕ್ಸೋಣ. ಐದಾ ಒಂದಲೇ ಐದು, ಐದಾ ಒಂದಲೇ ಐದು, ಮೂರು ಉಳಿಯಿತು. ಐದಾರಲೇ ಮೂವತ್ತು, ಅಂದರೆ ಭಾಗಿಸಿದಾಗ ಎಷ್ಟು ಬಂತು? ಹದಿನಾರು. ದೇರ್ಫೋರ್ ಎನ್ ಈಕ್ವಲ್ ಟು ಹದಿನಾರು. ಇದರರ್ಥ ಎಪ್ಪತ್ತೆಂಟು ಇದು ಶ್ರೇಣಿಯ ಹದಿನಾರನೇ ಪದವಾಗಿದೆ, ಹದಿನಾರನೇ ಪದವಾಗಿದೆ. ಈ ಥರ ನಾವು ಕಂಡುಹಿಡಿಯಬಹುದು. ಮತ್ತೊಂದು ನೋಡ್ರಿ, ಇಲ್ಲಿ ಗಮನಿಸ್ರಿ, ಈ ಹಂತದಿಂದ ನಾವು ಇನ್ನೊಂದು ವಿಧದಲ್ಲಿ ಲೆಕ್ಕಾಚಾರ ಮಾಡ್ಬೋದು. ಯಾವ ಥರ ಅಂದರೆ, ಎಪ್ಪತ್ತೈದು ಈಕ್ವಲ್ ಟು ಎನ್ ಮೈನಸ್ ಒಂದು ಇಂಟು ಐದು ಇದೆಯಲ್ಲ, ಇದಿಷ್ಟನ್ನು ಗಮನಿಸಿದಾಗ ಇದು ಏಕಪದ ಆಯಿತು. ಹಾಗಾಗಿ ಐದನ್ನು ನಾವು ಎಡಭಾಗಕ್ಕೆ ತಗೊಂಡೋದ್ರೆ ಅದು ಛೇದಕ್ಕೆ ಬರುತ್ತೆ, ಯಾಕಂದರೆ ಇದು ಏಕಪದ ಇದೆ. ಹಾಗಾಗಿ ಇಲ್ಲೇನಾಯಿತು, ಎಪ್ಪತ್ತೈದು ಬೈ ಐದು ಈಕ್ವಲ್ ಟು, ಇಲ್ಲಿ ಉಳಿಯುವುದೇನು? ಎನ್ ಮೈನಸ್ ಒಂದು. ಈಗ ಇವೆರಡನ್ನ ಬಾಕ್ಸಿದ್ರೆ ಐದಾ ಒಂದಲೇ ಐದು, ಐದಾ ಒಂದಲೇ ಐದು, ಎರಡು ಉಳಿಯಿತು. ಇಪ್ಪತ್ತೈದು ಐದೈದಲೆ ಇಪ್ಪತ್ತೈದು, ಅಂದರೆ ಏನು ಬಂತು? ಹದಿನೈದು ಈಕ್ವಲ್ ಟು ಎನ್ ಮೈನಸ್ ಒನ್. ಈಗ ಮೈನಸ್ ಒನ್ನನ್ನು ಎಡಭಾಗಕ್ಕೆ ತೊಗೊಂಡೋದ್ರೆ, ಯಾಕಂದರೆ ಇದು ದ್ವಿಪದ ಇದೆ, ಹಾಗಾಗಿ ಚಿಹ್ನೆ ಬದಲಾಗುತ್ತೆ. ಮೈನಸ್ ಒಂದು ಎಡಭಾಗಕ್ಕೆ ಹೋದರೆ ಪ್ಲಸ್ ಒಂದು ಆಯಿತು. ಹದಿನೈದು ಪ್ಲಸ್ ಒಂದು ಈಕ್ವಲ್ ಟು ಎನ್. ನೋಡ್ರಿ, ಈಗ ಹದಿನೈದು ಒಂದು ಕೂಡಿದರೆ ಹದಿನಾರು ಆಯ್ತಲ್ಲ, ದೇರ್ಫೋರ್ ಎನ್ ಈಕ್ವಲ್ ಟು ಹದಿನಾರು. ಅಂದರೆ ನಾವು ಈ ಹಂತದಿಂದ ಎರಡು ವಿಧಗಳಲ್ಲಿ ಲೆಕ್ಕಾಚಾರ ಮಾಡ್ಬೋದು. ಒಂದು ಈ ಥರ ಮಾಡ್ಬೋದು, ಇನ್ನೊಂದು ಈ ಥರ. ನಿಮಗೆ ಯಾವುದು ಸುಲಭ ಅನಿಸಿದ್ರೆ ಆ ವಿಧಾನದಲ್ಲಿ ನೀವು ಉತ್ತರವನ್ನು ಕಂಡುಹಿಡ್ಕೋಬಹುದು.